ನಮಸ್ಕಾರ ಗೆಳೆಯರೇ, ಮತ್ತೊಮ್ಮೆ ಪ್ರಶಾಂತ್ ಕ್ಲಾಸಸ್ಗೆ ಸ್ವಾಗತ. ಈ ದಿನ ನಡೆದಂತಹ DAR 18/10/2020 ನಡೆದಂತಹ ಪ್ರಶ್ನೆ ಪತ್ರಿಕೆಯ ಸಂಪೂರ್ಣವಾದಂತಹ ಕೀ ಉತ್ತರವನ್ನು ನೀಡಿದ್ದೇನೆ. ಅಗದಿ ಸಿಂಪಲ್ ಆಗಿದೆ ಇದು. 80 ಮೇಲೆ ಮಾರ್ಕ್ಸನ್ನು ತಗೋವಂಥದ್ದು ಅಥವಾ ನಿಯರ್ ಟು 90 ಮೇಲೆ ಮಾರ್ಕ್ಸನ್ನು ತೆಗೆದುಕೊಳ್ಳುವಂಥ ಒಂದು ಪೇಪರ್ ಆಗಿದೆ. ಭಾಳ ಈಜಿ ಇದೆ. ಹಾಗಾದರೆ ಮೆಂಟಲಿಬಿಲಿಟಿ ನೋಡುವ. ಮೆಂಟಲಿಬಿಲಿಟಿ ಕೂಡ ಒಂದು SLC ಮಟ್ಟದ ಅಥವಾ PUC ಮಟ್ಟದ ಮೆಂಟಲಿಬಿಲಿಟಿ ಮಾತ್ರವನ್ನು ನೀಡಿದ್ದಾರೆ. ಹಾಗಾದರೆ ನಾನು ಅಷ್ಟು ಮೆಂಟಲಿಬಿಲಿಟಿನ ಸಂಪೂರ್ಣ ವಿವರಣೆಯೊಂದಿಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನಿಮ್ದೇನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ಕೊಡಿ. ಆಲ್ಮೋಸ್ಟ್ ಎಲ್ಲ ಉತ್ತರಗಳು ಸರಿ ಇದೆ. ಹಾಗಾದರೆ ABC ಸೀರೀಸ್ನಲ್ಲಿ ಮೆಂಟಲಿಬಿಲಿಟಿ ಪ್ರಶ್ನೆ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. ಅಂದರೆ ಇವೆಲ್ಲ ಉತ್ತರವನ್ನು ನೀಡಿದ್ದೇನೆ. 5ನೇ ಪ್ರಶ್ನೆ ಮೆಂಟಲಿಬಿಲಿಟಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಯಾಗಿದೆ. ಹಾಗಾದರೆ 5ನೇ ಪ್ರಶ್ನೆ ಏನು ಹೇಳ್ತದೆ? ಮೂರು ಹುಡುಗರು ಸರಾಸರಿ ವಯಸ್ಸು 15 ವರ್ಷಗಳು, ಅವರ ವಯಸ್ಸಿನ ಅನುಪಾತ 3:5:7 ಅನುಪಾತದಲ್ಲಿದ್ದರೆ ಎಲ್ಲರಿಗಿಂತ ಕಿರಿಯ ಹುಡುಗ ವಯಸ್ಸೆಷ್ಟು? ಆಪ್ಷನ್ ಎ 21 ವರ್ಷ, ಆಪ್ಷನ್ ಬಿ 18 ವರ್ಷ, ಆಪ್ಷನ್ ಸಿ 15 ವರ್ಷ, ಆಪ್ಷನ್ ಡಿ 9 ವರ್ಷ. ಇಲ್ಲಿ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಮೂರು ಹುಡುಗರ ಸರಾಸರಿ ವಯಸ್ಸು ಅಂದರೆ ಮೂರು ಜನ ಹುಡುಗರಿದ್ದಾರೆ, ಅವರ ವಯಸ್ಸು ಎಷ್ಟು ಅಂದರೆ 15 ವರ್ಷ ಆಗಿದೆ. 1+1+1 ಮೂರು ಹುಡುಗರದ್ದು ಏನಾಗಿದೆ? 15 ವರ್ಷ ಆಗಿದೆ. ಅವರ ವಯಸ್ಸಿನ ಅನುಪಾತ ಮೊದಲೇ ಒಂದು ಏನಿದೆ, 3 ಇದೆ, ಎರಡನೇದು 5, ಮೂರನೇ ಒಂದು 7 ಅನುಪಾತದಲ್ಲಿ ಇದೆ. ಅನುಪಾತ ಇದು ವಯಸ್ಸಲ್ಲ, ಇದರ ಅನುಪಾತದಲ್ಲಿ ಇರುತ್ತೆ. ಎಲ್ಲರಿಗಿಂತ ಕಿರಿಯ ಹುಡುಗನ ವಯಸ್ಸು ಎಷ್ಟು? ಹಾಗಾದರೆ ಇಲ್ಲೇ ನೀವು ಫಸ್ಟ್ ಫೈಂಡ್ ಮಾಡ್ಕೋಬೇಕು. ಮೊದಲನೇವನು ಕಿರಿಯ ಆಗಿರ್ತಾನೆ, ಅಂದರೆ 3:1 ಇರುವಂಥವನು ಇವನು ಕಿರಿಯ. ಇಲ್ಲಿ ಕಿರಿಯವನ್ನು ನೀವು ಫೈಂಡ್ ಮಾಡಿಕೊಂಡ್ರೆ, ಹಾಗಾದರೆ ಇದನ್ನು ಯಾವ ರೀತಿಯಾಗಿ ಬಿಡಿಸೋದು ಅಂದರೆ, ಸರಾಸರಿ ವಯಸ್ಸು 15 ಅಂತ ತಿಳ್ಕೊಂಡ್ರಿ. ನೋಡಿ, ನಾನು ಆಲ್ರೆಡಿ ಬಿಡಿಸಿದ್ದೀನಿ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ ಯಾವ ರೀತಿ ಇದೆ ಅಂತ. ಉತ್ತರ ಬಂತು ಅಂತ. ಸರಾಸರಿ ವಯಸ್ಸು 15, ಅನುಪಾತ 3:5:7. ಮೂರು ಹುಡುಗರ ಸರಾಸರಿ ವಯಸ್ಸನ್ನು ಕೂಡಿಸ್ಕೋಬೇಕು. ಓಕೆ, ನೆಕ್ಸ್ಟ್ ಇದನ್ನು ಕೂಡಿಸಿದ್ರೆ ಎಷ್ಟು ಬರ್ತದೆ ನಮಗೆ? 15 ಬರ್ತದೆ. ಅಂದರೆ 15 × 3 = 45. ಮೂರು ಹುಡುಗರ ಒಟ್ಟು ವಯಸ್ಸು, ಅವ್ರದ್ದು ಒಟ್ಟು ವಯಸ್ಸನ್ನು ನಾವು ನೋಡ್ಕೋಬೋದು. 3 × 15 × 3. ಈ 15 ಹೇಗೆ ಬಂತಂದರೆ 3+5+7, 5 × 3 = 8, 8+7 = 15. ಓಕೆ, ಮೂರು ಹುಡುಗರ ವಯಸ್ಸು. ನೆಕ್ಸ್ಟು ಮೊದಲನೇದು ಯಾವ ಆಗ್ತಾನೆ? 3ನೇದು, 3, 5, 7. ಮೂರನೇದು ಕಿರಿಯ ಆಗ್ತಾನೆ, ಆದ್ದರಿಂದ 45 ಬಂತ ಉತ್ತರ. 15 × 3 = 45 ಇದೆಯಲ್ಲ, 45/15 ಮಾಡಬೇಕು. ಅಲ್ಲಿ 3 ನಮಗೆ ದೊರೀತದೆ ಸರಾಸರಿ. ಅಂದರೆ 3 ವರ್ಷ ಡಿಫ್ರೆನ್ಸ್ ಇದೆ ಅವರ ವಯಸ್ಸಿಗೆ, ಸರಾಸರಿ 3 ಅಂತ ತಿಳ್ಕೊಂಡ್ರಿ. ನಂತರ ಮೊದಲನೇವನಿಗೆ ಮಲ್ಟಿಪ್ಲೈ ಮಾಡಿದರೆ ಆಯಿತು. ಆದ್ದರಿಂದ ಕಿರಿಯವನ ಹುಡುಗನ ವಯಸ್ಸು 3 × 3 = 9 ವರ್ಷಗಳಾಗುತ್ತದೆ. 9 ವರ್ಷಗಳು ಇದಕ್ಕೆ ಸರಿಯಾದ ಉತ್ತರ. ಸಿಂಪಲಾಗಿ ಹೇಳ್ತೇನೆ, ಅರ್ಥ ಮಾಡ್ಕೊಳ್ಳಿ. ಮೂರು ಹುಡುಗರ ಸರಾಸರಿ ವಯಸ್ಸು 15 ಆಗ್ತದೆ. ಅಂದರೆ ಅವರು ಒಟ್ಟು ಮೂರು ಜನ 15 × 3 ಮಾಡಬೇಕು, 45 ಬರ್ತದೆ. 45 ಅಂದರೆ ಕಿರಿಯವನು 3ನವನಾಗಿರ್ತಾನೆ. ಆದ್ದರಿಂದ ಇವರ 3ನ ಸರಾಸರಿ 45/15 ಮಾಡಬೇಕು. ಅಲ್ಲಿ 3 ವರ್ಷ ಡಿಫ್ರೆನ್ಸ್ ಇದ್ದು ದೊರೆಯುತ್ತದೆ. ಆ 3 ವರ್ಷದನ್ನು ಮೊದಲಿನೊಂದಿಗೆ ಮಲ್ಟಿಪ್ಲೈ ಮಾಡಿದರೆ ನಿಮಗೆ ಆ ಕೊನೆಯ ಕಿರಿಯವನ ವಯಸ್ಸು ದೊರೆಯುತ್ತದೆ. ಹಾಗಾದರೆ 2ನೇ ವಯಸ್ಸನ್ನು ನೀವು ಪಡಿಬೋದು. 15 × 3, 5 × 3 = 15. ಓಕೆ, ನೆಕ್ಸ್ಟ್ 7 × 3 = 21. ಈ ರೀತಿಯಾದಂಥ ಡಿಫ್ರೆನ್ಸನ್ನು ನೋಡ್ಬೋದು. ನಂತರ ಪ್ರಶ್ನೆ ಸಂಖ್ಯೆ 6, A ಮತ್ತು B ಇಬ್ಬರು ಒಟ್ಟಿಗೆ ಒಂದು ಕೆಲಸವನ್ನು 15 ದಿನಗಳ ಪೂರ್ಣಗೊಳಿಸುತ್ತಾರೆ. ನೆನ್ಪಿಟ್ಕೊಳ್ಳಿ, ಇವರು 2 ಜನ ಸೇರಿ, ಎ ಮತ್ತು ಬಿ 2 ಜನ ಸೇರಿ 15 ದಿನಕ್ಕೆ ಮುಗಿಸ್ತಾರೆ. ಬಿ ಒಬ್ಬನೇ 20 ದಿನದಲ್ಲಿ ಮುಗಿಸ್ತಾನೆ. ಇದಕ್ಕೆ ಎ ಸೇರಿಕೊಳ್ಳಿಲ್ಲ, ಬಿ ಒಬ್ಬನೇ ಮುಗಿಸ್ತಾನೆ. ಹೀಗಿರುವಾಗ ಎ ಒಬ್ಬನೇ ಈ ಕೆಲಸವನ್ನು ಎಷ್ಟು ದಿನದಲ್ಲಿ ಪೂರ್ಣಗೊಳಿಸ್ತಾನೆ? ನಿಮಗೆ ಕ್ವಶನ್ ಅರ್ಥ ಆಗಲಿಲ್ಲ ಅಂದರೆ 2 ಬಾರಿ ಓದ್ಕೊಂಡ್ರೆ ಉತ್ತಮ. A ಮತ್ತು B 2 ಜನ ಇದ್ದಾರೆ, 15 ದಿನ ತಗೋತಾರೆ ಅವರು. ಬಿ 20 ದಿನ ತಗೋತಾನೆ. ಹೀಗಿರುವಾಗ ಬಿ 20 ದಿನ ತಗೊಂಡಿದ್ದಾನೆ, ಹಾಗಾದರೆ ಎ ಒಬ್ಬನೇ ಆ ಕೆಲಸವನ್ನು ಎಷ್ಟು ದಿನದಲ್ಲಿ ಪೂರ್ಣಗೊಳಿಸುತ್ತಾನೆ? ಈ ರೀತಿಯಾದಂಥ ಲೆಕ್ಕಗಳನ್ನು ಹೇಗೆ ಮಾಡೋದು? ನೀಡಿದ ಆಪ್ಷನ್ 60, 45, 40, 30 ಅಂತ ನೀಡಲಾಗಿದೆ. ಹಾಗಾದರೆ ಬಿಡಿಸುವ ವಿಧಾನವನ್ನು ನೋಡುವ, ನಾನು ಆಲ್ರೆಡಿ ಸಾಲ್ವ್ ಮಾಡಿದ್ದೇನೆ.
ಆ ರೀತಿಯಾಗಿ ಬರ್ಕೊಂಡ್ರಾಯ್ತು. ಈಸಿ ಮೆಥಡಲ್ಲಿ ಮಾಡ್ಕೊಳ್ತೀವಿ. ನೀವು ಇನ್ನೊಂದು ಮೆಥಡ್ ಇದೆ, ಆ ಮೆಥಡನ್ನು ಅನುಪಾತ ಮತ್ತು ಸಮಾನುಪಾತದಲ್ಲಿ ಹಲವಾರು ರೀತಿಯಾದಂತಹ ವಿಲೋಮ ಅನುಪಾತ ಈ ರೀತಿಯಾದಂಥ ಅನುಪಾತಗಳಲ್ಲಿ ಹಲವಾರು ರೀತಿಯಾದಂಥ ಮೆಥಡ್ಗಳನ್ನು ನಾವು ನೋಡ್ಬೋದು. ಆದರೆ ಇಲ್ಲಿ ಈಸಿಯಾಗಿ ಮಾಡಿದ್ದೇನೆ. ಎ ಮತ್ತು ಬಿ 15 ದಿನ, ಬಿ 20. ನಾವು ಕಂಡುಹಿಡಬೇಕಾಗಿದ್ದೇನು, ಎ ಗೊತ್ತಿಲ್ಲ. ಓಕೆ, 15 ಮತ್ತು 20ರ ಲಸವನ್ನು ತೆಗೆದುಕೊಳ್ಳಿ. 5 × 3 = 15, 5 × 4 = 20, 3 × 1 = 3, 4 × 1 = 7, 4 × 1 = 4, 5 × 3 = 15, 15 × 3 = 60, 15 ಮತ್ತು 20ರ ಲಸ 60 ಬಂದಿದೆ. ಆದ್ದರಿಂದ ನೀಡಿದ ಆಪ್ಷನ್ನಲ್ಲಿ 60 ಇದೆಯಲ್ಲ, ಆದ್ದರಿಂದ ಇದು 60 ದಿನವನ್ನು ತೆಗೆದುಕೊಳ್ತೇನೆ. ಓಕೆ, ಬರ್ತಾ ಇದೆ ಅಂತ ಹೇಳಿ. ಇನ್ನು ಹಲವಾರು ರೀತಿಯಾದಂಥ ವಿಧಾನಗಳು ಬಿಡಿಸ್ಬೋದು. ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಿಮಗೆ 100 ಪ್ರಶ್ನೆಗೆ 1 ಅಥವಾ 2 ಅಥವಾ 3 ನಿಮಿಷ ಟೈಮ್ ಇರ್ತದೆ. ಈ ಮೆಥಡು ಬೆಟರ್ ಅನಿಸ್ತದೆ. ನಂತರ 7ನೇ ಪ್ರಶ್ನೆಯನ್ನು ನೋಡೋದಾದರೆ, ಈ ಕ್ರಮದಲ್ಲಿ ಮುಂದಿನ ಅಂಕ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. 1, 4, 9, 16, 25, 36, 49 ನೀಡಿದ ಆಪ್ಷನ್, ಆಪ್ಷನ್ ಎ 1, ಆಪ್ಷನ್ ಬಿ 9, ಆಪ್ಷನ್ ಸಿ 64, ಆಪ್ಷನ್ ಡಿ 99 ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ, ಇದು ಸುಲಭವಾದಂಥ ವಿಧಾನ. ಇನ್ನು ಸ್ಕ್ವೇರ್ ನಂಬರನ್ನು ಮಾಡಿದ್ದಾರೆ. ಸ್ಕ್ವೇರ್ ನಂಬರನ್ನು ಹೇಗೆ ಮಾಡಿದ್ದಾರೆ ಅಂದರೆ, ಇಲ್ಲಿ ನೋಡಿ 7ನೇ ಪ್ರಶ್ನೆ, 1 × 1 = 1, 2 × 2 = 4, 3 × 3 = 9, 4 × 4 = 16, 5 × 5 = 25, 6 × 6 = 36, 7 × 7 = 49, 8 × 8 = 64. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ 64. ಇದಕ್ಕೆ ಸರಿಯಾದ ಉತ್ತರವಾಗುತ್ತದೆ. ಒಂದು ಸುಲಭವಾದಂಥ ಪ್ರಶ್ನೆ. ನಂತರ ಇದು ಸಿ ಸೀರಿಯಸ್. ನಿಮಗೆ ಎ ಸೀರಿಯಸ್ ತೊಗೊಂಡ್ರೆ ಅದು 7ನೇ ಕ್ವಶನ್, 70ನೇ ಕ್ವಶನ್ ಆಗಿರ್ತದೆ. ಯಾರು ಸಿ ಸೀರಿಯಸ್ ಇದೆಯೋ ಅದನ್ನು ನೋಡ್ಕೊಳ್ಳಿ. ಉಳಿದವರು ಆ ಕ್ವಶನನ್ನು ಓದ್ಕೊಂಡು ನಂತರ ನೋಡ್ಕೊಳ್ಳಿ. ಪ್ರಶ್ನಕ್ಕೆ 8, ಈ ಸರಣಿಯಲ್ಲಿ ಹೊಂದಿಕೆಯಾಗದ ಸಂಖ್ಯೆಯನ್ನು ಗುರುತಿಸಿ. ಹೊಂದಿಕೆಯಾಗದ ಸಂಖ್ಯೆ ಯಾವುದು ಅಂತ ನೋಡಬೇಕು. ನೀವು ಈ ರೀತಿಯಾದಂಥ ಸರಣಿಗಳನ್ನು ಕೊಟ್ಟಾಗ ಮೊದಲು ಈ ಸರಣಿಗೆ ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಮೊದಲು ನೋಡ್ಕೋಬೇಕು. ಮೊದಲೇ ನೀವು ಚೆಕ್ ಮಾಡುವಂತ. ಎರಡನೇದಾಗಿ, ಯಾವ ರೀತಿಯಾದ ಸಮ ಇದೆಯೋ, ಬೆಸೆ ಇದೆಯೋ, ಸ್ಕ್ವೇರ್ ನಂಬರ್ ಇದೆಯೋ, ರೂಟ್ ಇದೆಯೋ, ಈ ರೀತಿಯಾಗಿ ಅಥವಾ ಕಡಿಮೆ ಮಾಡ್ತಾ ಹೋಗಿದ್ದಾರೋ, ಹೆಚ್ಚು ಮಾಡ್ತಾ ಹೋಗಿದ್ದಾರೋ, ಈ ರೀತಿಯಾದ ತತ್ಕ್ಷಣದಲ್ಲಿ ನೀವು ಕಂಡುಹಿಡಿಬೇಕಾಗ್ತದೆ. ಇಲ್ಲಿ ನೋಡಿ, 3, 5, 11, 14, 17, 21 ಓದಿದ ತಕ್ಷಣ ನೆನಪಾಗ್ತದೆ ನಾವು. ಅಂದರೆ ಒಂದೊಂದು ನಂಬರನ್ನು ಸ್ಕಿಪ್ ಮಾಡ್ತಾ ಹೋಗಿದ್ದಾರೆ ಅಲ್ವಾ. ಮತ್ತು ಅದು ಬೆಸ ಸಂಖ್ಯೆಯಾಗಿದೆ, ಆದ್ದರಿಂದ 14 ಮಾತ್ರ ಸಮ ಸಂಖ್ಯೆಯಾಗಿರುತ್ತದೆ. ಆದ್ದರಿಂದ 14 ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತದೆ. ನೋಡಿ, 14 ಸಮ ಸಂಖ್ಯೆ, ಉಳಿದವು ಬೆಸ ಸಂಖ್ಯೆ ಯಾಗಿರ್ತದೆ. ಈವನ್ ನಂಬರ್ ಮತ್ತು ಆಡ್ ನಂಬರ್ ಇಂಗ್ಲೀಷ್ ಅಂತ ಹೇಳೋದಾದ್ರೆ. ನಂತರ 9ನೇ ಪ್ರಶ್ನೆ ಏನು ಹೇಳುತ್ತದೆ ಅಂತ ನೋಡುವ. 2 ಸಂಖ್ಯೆಗಳ ಮೊತ್ತ 25 ಮತ್ತು ಅವುಗಳ ವ್ಯತ್ಯಾಸ 13, ಅವುಗಳ ಗುಣಲಬ್ಧವೇನು ಅಂತ ಕೇಳಲಾಗಿದೆ. ನೀಡಿದ ಆಪ್ಷನ್, ಆಪ್ಷನ್ ಎ 104, ಆಪ್ಷನ್ ಬಿ 114, ಆಪ್ಷನ್ ಸಿ 113, ಆಪ್ಷನ್ ಡಿ 325 ಅಂತ ಹೇಳಲಾಗಿದೆ. ಇಲ್ಲಿ ಪ್ರಶ್ನೆಯನ್ನು ಅರ್ಥ ಮಾಡಿಕೊಳ್ಳಿ. 2 ಸಂಖ್ಯೆಗಳ ಮೊತ್ತ ಅಂದರೆ ಅವನ ಗುಣಿಸ. ಓಕೆ, ನೆಕ್ಸ್ಟ್ ವ್ಯತ್ಯಾಸ, ಅದನ್ನು ಕಳೆದರೆ ಅವೇ 2 ಸಂಖ್ಯೆಯನ್ನು. ಇಲ್ಲಿ 2 ಸಂಖ್ಯೆ ಯಾವುದು ಅಂತ ನಮ್ಗೆ ಗೊತ್ತಿಲ್ಲ. 2 ಸಂಖ್ಯೆಯರ ಮೊತ್ತ 25 ಆಗ್ತದಂತೆ. ಅವೇ 2 ಸಂಖ್ಯೆಯನ್ನು ಕಳೆದರೂ ಕೂಡ 13 ಆಗ್ತದೆ. ಅದರ ಗುಣಲಬ್ಧವೇನು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಹಾಗಾದರೆ ಈ ರೀತಿಯಾದಂಥ ಪ್ರಶ್ನೆಯನ್ನು ಹೇಗೆ ಬಿಡಿಸೋದು? ಇದು ನಾವು ಆಲ್ಮೋಸ್ಟ್ 10th ನೈತಲ್ಲಿ ಕಲ್ತಿರ್ತೇವೆ. 2 ಸಂಖ್ಯೆಗಳ ಮೊತ್ತ, 2ನ್ನು ಕೂಡಿಸಿದಾಗ 25 ಆಗ್ತದೆ. 2 ಸಂಖ್ಯೆ ವ್ಯತ್ಯಾಸ, ಎಕ್ಸ್ ಪ್ಲಸ್ ವೈ, ಎಕ್ಸ್ ಮೈನಸ್ ವೈ ಅನ್ನು ಮಾಡ್ಕೋಬೇಕು. ಅಂದರೆ ನಾವು ಎಕ್ಸ್ ಮತ್ತು ವೈ 2 ಸಂಖ್ಯೆ ಯಾವುದಂತ ಗೊತ್ತಿಲ್ಲ, ಆದ್ದರಿಂದ ಅವು 2 ಸಂಖ್ಯೆಯನ್ನು ಕಂಡುಹಿಡಬೇಕಾಗ್ತದೆ. ಓಕೆ, ಆ 2 ಸಂಖ್ಯೆಯನ್ನು ಕಂಡುಹಿಡಿದಾಗ ಮಾತ್ರ ನಮಗೆ ಇನ್ನೊಂದು ಸಂಖ್ಯೆ ದೊರಲಿಕ್ಕೆ ಸಾಧ್ಯವಾಗ್ತದೆ. ಅಂದರೆ ಎಕ್ಸ್ ಪ್ಲಸ್ ವೈ, ಎಕ್ಸ್ ಮೈನಸ್ ವೈ ಇದು ಕೊಟ್ಟು 25, ಎಕ್ಸ್ ಪ್ಲಸ್ ವೈ ಇದು ಕೊಟ್ಟು 13. ಇಲ್ಲಿ ಚಿಹ್ನೆಯನ್ನು ಚೇಂಜ್ ಮಾಡ್ಕೋಬೇಕು. ಪ್ಲಸ್ ಮೈನಸ್ ಪ್ಲಸ್. ಓಕೆ, ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಆಗ್ತದೆ. ಇಲ್ಲಿ 2x ಇಸ್ ಈಕ್ವಲ್ ಟು 25 ಪ್ಲಸ್ 13 38 ಆಗ್ತದೆ. ಎಕ್ಸ್ ಇಸ್ ಈಕ್ವಲ್ ಟು ಇದು 2ನ್ನು ಈ ಕಡೆ ಕಳಿಸಿದಾಗ, ಓಕೆ, ಎಲ್ ಎಚ್ ಎಸ್ ಆರ್ ಎಚ್ ಎಸ್, ಓಕೆ, ಆರ್ ಎಚ್ ಎಸ್ ಕಳಿಸಿದಾಗ ಅದು ಡಿವೈಡೆಡ್ ಬೈ 2 ಆಗ್ತದೆ. ಎಕ್ಸ್ ಇಸ್ ಈಕ್ವಲ್ ಟು 38 ಡಿವೈಡೆಡ್ ಬೈ 2, 2 1 2 38, 2 1 2 19. ಓಕೆ, ಎಕ್ಸ್ನ ಬೆಲೆ ಏನು ತೋರಿತು? 19 ತೋರಿತು. ಹಾಗಾದರೆ ಎಕ್ಸ್ ಪ್ಲೇಸ್ನಲ್ಲಿ
ಎಕ್ಸ್ ಪ್ಲೇಸ್ನಲ್ಲಿ ಅರ್ಥ ಆಗ್ತದೆ ಅಂತ ತಿಳ್ಕೊಂಡಿದ್ದೇನೆ. ಎಕ್ಸ್ ಪ್ಲೇಸ್ನಲ್ಲಿ ನೀವೇನು ಮಾಡಬೇಕು, ಹತ್ತೊಂಬತ್ತನ್ನು ಬರಬೇಕು. ಹತ್ತೊಂಬತ್ತು ಪ್ಲಸ್ ವೈ ಇಸ್ ಈಕ್ವಲ್ ಟು ಈ ಇದಕ್ಕೆ, ಈ ಹಂತಕ್ಕೆ ನಾವು ಎಕ್ಸ್ ಬೆಲೆಯನ್ನು ಹಾಕ್ತಾ ಇದ್ದೇವೆ. ಹತ್ತೊಂಬತ್ತು ಪ್ಲಸ್ ವೈ ಇಸ್ ಈಕ್ವಲ್ ಟು 25. ಹತ್ತೊಂಬತ್ತು ಪ್ಲಸ್ ವೈ, ವೈ ಅನ್ನು ಸಪ್ರೇಟ್ ಬಾರ್ದು. ಹತ್ತೊಂಬತ್ತು ಅರ್ಜೆಸ್ ಸೈಡ್ ಕಡೆ ಹೋದರೆ ಅಲ್ಲಿ ಮೈನಸ್ ಹತ್ತೊಂಬತ್ತು ಆಗ್ತದೆ. ಇಪ್ಪತ್ತೊಂಬತ್ತು ಮೈನಸ್ ಹತ್ತೊಂಬತ್ತು, ವೈ ಇಸ್ ಈಕ್ವಲ್ ಟು 6. ಆಲ್ರೆಡಿ ನಿಮಗೆ ಎಕ್ಸ್ ಬೆಲೆ ದೊರೆತಿದೆ ಹತ್ತೊಂಬತ್ತು, ವೈ ಬೆಲೆ 6. ಈಗ ನೋಡಿ, ಹತ್ತೊಂಬತ್ತು ಗುಣಿಸು 6 114 ಆಗ್ತದೆ. ಓಕೆ, 114 ಅದನ್ನು ಕೊಡಿಸಿದಾಗ ನಿಮಗೆ 25 ದೊರೀತದೆ. ಓಕೆ, ಅಲ್ಲಿ ನಿಮಗೆ ಏನು ಕೇಳಿದ್ದಾರೆ ನೆನ್ಪಿಟ್ಕೊಳ್ಳಿ, ವ್ಯತ್ಯಾಸವನ್ನು ಕೇಳಿಲ್ಲ, ಅದರ ಗುಣಲಬ್ಧವನ್ನು ಕೇಳಿದ್ದಾರೆ. ಓಕೆ, ಗುಣಲಬ್ಧವನ್ನು ಕೇಳಿದ್ದಾರೆ. ಮೂರು ಹಂತ ಮಾಡಿದ್ದಾರೆ, ಇಲ್ಲಿ ಪ್ಲಸ್ ಕೇಳಿದ್ದಾರೆ, ಇಲ್ಲಿ ಮೈನಸ್ ಕೇಳಿದ್ದಾರೆ, ಇಲ್ಲಿ ಗುಣಲಬ್ಧ ಕೇಳಿದ್ದಾರೆ. ಹಾಗಾಗಿ ಗುಣಲಬ್ಧ ಕೇಳಿದ್ದರಿಂದ 114 ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತದೆ. ನಂತರ ಪ್ರಶ್ನೆ, ಪ್ರಶ್ನೆಗೆ 10. ಒಂದು ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಓಡುತ್ತಿರುವ ರೈಲು ಗಾಡಿ ಒಂದು ಕಂಬವನ್ನು ದಾಟಲು 9 ಸೆಕೆಂಡ್ ತೆಗೆದುಕೊಳ್ಳುತ್ತದೆ. ಈ ರೈಲು ಗಾಡಿಯ ಉದ್ದವೆಷ್ಟು? ನೆನ್ಪಿಟ್ಕೊಳ್ಳಿ, ಒಂದು ರೈಲ್ ಹೊರಟಿದೆ, ಇಲ್ಲೊಂದು ಕಂಬ ಇದೆ, ಕಂಬ ಇದೆ ಅಂತ ಹೇಳ್ಕೊಳ್ಳಿ. ಈ ರೈಲ್ ಹೊರಟಿದೆ, ರೈಲ್ ಇದೆ, 60 ಕಿಲೋಮೀಟರ್ ವೇಗದಲ್ಲಿ ಹೊರಟಿದೆ. ಆ ಕಂಬವನ್ನು ದಾಟಲು 9 ಸೆಕೆಂಡು ತೆಗೆದುಕೊಳ್ಳುತ್ತದೆ. ಈ ರೈಲು ಗಾಡಿಯ ಉದ್ದವೆಷ್ಟು? ಈ ರೈಲು ಗಾಡಿ ಇಲ್ಲಿಂದ ಇಲ್ಲಿ ತನಕ ಎಷ್ಟು ಉದ್ದ ಐತಿ ಅಂತ ಕಂಡುಹಿಡಬೇಕು. ನಡೀತ ಆಪ್ಷನ್ 120, ಆಪ್ಷನ್ ಬಿ 180, ಆಪ್ಷನ್ ಡಿ 324, ಆಪ್ಷನ್ ಡಿ 150. ಇದು ಬಿಡಿಸುವ ವಿಧಾನವನ್ನು ನೋಡೋದಾದರೆ, ಒಂದು ಗಂಟೆಗೆ ವೇಗ 60 ಕಿಲೋಮೀಟ್ರ್ ಪರ್ ಅವರ್ ಹೋಗ್ತದೆ, ಒಂದು ಕಂಬ ದಾಟಲು 9 ಸೆಕೆಂಡ್ ಬೇಕು. ಅದಕ್ಕಾಗಿ ಗಂಟೆ, ಕಿಲೋಮೀಟ್ರ್ ಪರ್ ಗಂಟೆ ಇರುವುದನ್ನು ಮೀಟರ್ ಪರ್ ಸೆಕೆಂಡ್ಸ್ಗೆ ನಾವು ಕನ್ವರ್ಟ್ ಮಾಡಬೇಕು. ಯಾಕಂದರೆ ಇಲ್ಲಿ 9 ಸೆಕೆಂಡ್ಸನ್ನು ನೀಡಿದ್ದಾರೆ. ಓಕೆ, ಮೀಟರ್ ಪರ್ ಸೆಕೆಂಡ್ಸಿಗೆ ಕನ್ವರ್ಟ್ ಮಾಡಿದಾಗ ಯಾವುದೇ ಅನ್ನು ಮೀಟರ್ ಪರ್ ಸೆಕೆಂಡನ್ನು ಕನ್ವರ್ಟ್ ಮಾಡಿದಾಗ 5/18 ಅದನ್ನ ಡಿವೈಡೆಡ್ ಬೈ ಮಾಡಬೇಕಾಗ್ತದೆ. ಈ ವಿಧಾನವನ್ನು ನೀವು ಕಲ್ತ್ಕೊಂಡಿರಬೇಕು ಮ್ಯಾಥಮೆಟಿಕ್ಸಲ್ಲಿ. ಇದು ಹೇಗೆ ಬರ್ತದೆ ಅಂತ ನೀವು ಸಪ್ರೇಟಾಗಿ ನೋಡ್ಕೊಳ್ಳಿ. ಈಗ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋದರೆ ಟೈಮ್ ತಗೋತದೆ. ನೆಕ್ಸ್ಟು 60/5/18 ಮಾಡಿದಾಗ 6 × 3 = 18, 6 × 10 = 60. ಓಕೆ, 50, 10 × 5 = 50, 3 ಹಾಗೆ ಉಳ್ಕೋತದೆ. ಇದನ್ನು ನಾವು 9 ಸೆಕೆಂಡ್ಗೆ ಚಲಿಸಿದ್ವಿ, ಈಗ ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಆಯ್ತಿದ್ರು. ಓಕೆ, 50/3 ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಆಯಿತು. ಈಗ 9 ಸೆಕೆಂಡ್ಗೆ ಕ್ಯಾಲ್ಕುಲೇಟ್ ಮಾಡಿದಾಗ 50/3 × 9, 153 ಮೀಟರ್ ಆಪ್ಷನ್ ಇದೆಯಾ? 150 ಮೀಟರ್ ಆಪ್ಷನ್ ಇದೆ. ಹಾಂ, ಆದ್ದರಿಂದ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತದೆ. ನಂತರ ಪ್ರಶ್ನೆ ಸಂಖ್ಯೆ 11, ಇದು ಭಾಳ ಈಸಿ ಇದೆ, ಇಲ್ಲೇ ಹೇಳ್ತೇನೆ ಮತ್ತು ಅಲ್ಲಿ ಕೂಡ ಬಿಡಿಸಿದ್ದೇನೆ ನಾನು. ಕಾಣೆಯಾದ ಸಂಖ್ಯೆಗಳು 6+9 = 15, 8+12 = 20, 4+6 = 10. ಸುಲಭವಾದ 10 ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತದೆ. ನೀವು ನಾನು ಬಿಡಿಸಿದ್ದು ನೋಡೋದಾದರೆ ಪ್ಲಸ್ ಮಾರ್ಕ್ ಹಾಕಬೇಕು. ಇದು 15, 8+12 = 20, 4+6 = 10. ಇದು 10 ಸರಿಯಾದ ಉತ್ತರ. ಇದೊಂದು ಮೆಂಟಲಬಿಲಿಟಿ ಪ್ರಶ್ನೆಗಿದೆ. ನೆಕ್ಸ್ಟು 12ನೇ ಕ್ವೆಶನ್. ಒಂದು ಮರದ ಸಾಲಿನಲ್ಲಿ ಒಂದು ಮರವು ಎಡ ತುದಿಯಿಂದ 7ನೇದಾಗಿದೆ. ನೆನ್ಪಿಟ್ಕೊಳ್ಳಿ, ಒಂದು ಮರದ ಸಾಲಿನಲ್ಲಿ, ಸಾಲಾಗಿ ರೋಡಿನಲ್ಲಿ ಮರವಿದ್ದಾವೆ, ಒಂದು ಮರ ಎಡ ತುದಿಯಿಂದ 7ನೇದಾಗಿದೆ. ಎಡ ತುದಿಯಿಂದ 7ನೇದು, ಬಲ ತುದಿಯಿಂದ 14ನೇದಾಗಿಯೂ ಇದೆ. ಆ ಸಾಲಿನ ಮೊತ್ತವಾಗಿ ಒಟ್ಟು ಎಷ್ಟು ಮರಗಳಿವೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ 18, ಆಪ್ಷನ್ ಬಿ 19, ಆಪ್ಷನ್ ಸಿ 20, ಆಪ್ಷನ್ ಡಿ 21. ಇದನ್ನು ಬಿಡಿಸುವಂಥ ವಿಧಾನ ನೋಡೋದಾದರೆ ಸುಲಭವಾದಂಥ ವಿಧಾನ ಇದು, ಮೆಂಟಲ್ ಎಬಿಲಿಟಿ. ಈ ಕಡೆಯಿಂದ ಏನು ಕೇಳಿದ್ದಾರೆ, 7ನೇದಾಗಿಯೂ ಅಂದರೆ ಆ ಒಂದನ್ನು ಬಿಡಬೇಕು, ಅಂದರೆ ಈ ಕಡೆ ಎಷ್ಟಿದ್ದಾವೆ ಅಂತ ತಿಳ್ಕೊಬೇಕು ನೀವು, 6 ಇದ್ದಾವೆ ಅಂತ ತಿಳ್ಕೊಳ್ಳಿ. ಓಕೆ, ನೆಕ್ಸ್ಟು ಬಲ ತುದಿಯಿಂದ 14ನೇದಾಗಿಯೂ 14ನ್ನು ಬಿಡಬೇಕು, 13 ಮಾತ್ರ ತಗೋಬೇಕು, 14ನ್ನು ಬಿಡಬೇಕು 13.
ಓಕೆ ಒಂದು ಹುಡುಕೋತಾ, 6 + 13 6 + 13 19 ಆಯಿತು, ಉಳಿದಂಥದ್ದು ಆ ಕಡೆಯಿಂದ ಒಂದು 5 ಈ ಕಡೆಯಿಂದ ಅದನ್ನು ಬಿಟ್ಟಿದ್ದೇವೆ, ಅದರಿಂದ ಒಂದು 20 ಇದಕ್ಕೆ ಸರಿಯಾದ ಉತ್ತರವಾಗಿರ್ತದೆ. 13ನೇ ಪ್ರಶ್ನೆಯನ್ನು ನೋಡೋದಾದರೆ ಎ ಅನುಪಾತ ಬಿ ಅನುಪಾತ ಸಿ ಈಕ್ವಲ್ ಟು 3 / 4 / 7, ಆದರೆ ಅನುಪಾತ ಎ ಪ್ಲಸ್ ಬಿ ಪ್ಲಸ್ ಅನುಪಾತ ಸಿ ಇದಕ್ಕೆ ಸಮಾನವಾಗಿದೆ. ಅಂದರೆ ಇಲ್ಲಿ ಬೆಲೆಯನ್ನು ಕೊಟ್ಟಿದ್ದಾರೆ, ನೆನ್ಪಿಟ್ಕೊಳ್ಳಿ. ಇದೇನು ಬೀಜಗಣಿತ ಅಂದ ತಕ್ಷಣ ನೀವು ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ. ಹಲವಾರು ವಿದ್ಯಾರ್ಥಿಗಳು ಬೀಜಗಣಿತವನ್ನು ಗಾಬರಿ ಆಗ್ತಾರೆ. ಬೀಜಗಣಿತದಲ್ಲಿ ಭಾಳ ಸುಲಭವಾದಂಥ ವಿಧಾನ ಇರ್ತದೆ, ಯಾಕಂದರೆ ಅಲ್ಲಿ ವ್ಯಾಲ್ಯೂವನ್ನು ಕೊಟ್ಟುಬಿಡ್ತಾರೆ. ಆ ವ್ಯಾಲ್ಯೂವನ್ನು ಹಾಕಿ ಪ್ಲಸ್ ಮೈನಸನ್ನು ಸರಿಯಾಗಿ ನೋಡ್ಕೊಬಿಟ್ರೆ ನಿಮಗೆ ಉತ್ತರವನ್ನು ಸರಿಯಾಗಿ ಕಂಡುಹಿಡ್ಕೋಬೇಕಾಗ್ತದೆ. ಎ ಅನುಪಾತ ಬಿ ಅನುಪಾತ ಸಿ ಇದು ಈಕ್ವಲ್ ಟು ಸಿ ಅನುಪಾತ 4 / 4, ಈ ಬೆಲೆಯನ್ನು ಎ ಬೆಲೆ 3, ಸಿ ಬಿ ಬೆಲೆ 4, ಸಿ ಬೆಲೆ 7, ಆ ಬೆಲೆಯನ್ನು ಈ ಇಕ್ವೇಷನಲ್ಲಿ ಹಾಕಬೇಕು. ಯಾವ ರೀತಿ ಹಾಕೋದು ಅಂತ ನೋಡುವ. ಅದು ನೀಡಿದ ಆಪ್ಷನ್ 2:1, 14:3, 7:2, 1:2. ನೋಡಿ ಭಾಳ ಕನ್ಫ್ಯೂಸ್ ಕೊಡ್ತಾರೆ ಇವೆಲ್ಲ. ಸೇಮು ಯಾವುದಾದ್ರು ಒಂದು ಮೆಥಡ್ ಅಂತ ತಪ್ಪಿದ್ರೆ ಅಂದರೆ ಇವು ಯಾವುದಾದ್ರೂ ಒಂದು ಆನ್ಸರ್ ಬಂದುಬಿಡ್ತದೆ ನಿಮಗೆ. ಆದ್ದರಿಂದ ಯಾವ ರೀತಿಯಾಗಿ ಬಿಡಿಸೋದಂದರೆ ವ್ಯಾಲ್ಯೂವನ್ನು ಹಾಕಬೇಕು. ಎ ಅನುಪಾತ ಬಿ ಅನುಪಾತ ಸಿ ಅದರ ವ್ಯಾಲ್ಯೂವನ್ನು ಹಾಕುವ. ಎ ಬೆಲೆ 3, ಬಿ ಬೆಲೆ 4, ಸಿ ಬೆಲೆ 7, ಅನುಪಾತ ಸಿ 7. ಓಕೆ, ಇದು ಬ್ರಾಕೆಟಲ್ಲಿದೆ, ಇಂಟು ಮಲ್ಟಿಪ್ಲಿಕೇಶನ್ ಆಗ್ತದೆ ಯಾವಾಗ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 3 + 4 + 7 14 / 7, 7 / 2 = 1, ಇದಕ್ಕೆ ಸರಿಯಾದ ಉತ್ತರ. ಅಲ್ಲಿ 3 ಬರೆದ್ಬಿಟ್ಟಿದ್ದೀನಿ, 1 2:1, ಇದಕ್ಕೆ ಸರಿಯಾದ ಉತ್ತರ. ಇದು ಸುಲಭವಾಗಿದೆ, ನೀವು ಬೀಜಗಣಿತ ಅಂತ ಬಿಟ್ಟರೆ ನಿಮಗೆ ಡಿಫಿಕಲ್ಟ್ ಆಗ್ತದೆ. ನೆಕ್ಸ್ಟ್ 14ನೇ ಪ್ರಶ್ನೆ ನೋಡೋದಾದರೆ 14, ಒಬ್ಬ ಕ್ರೀಡಾಪಟು 200 ಮೀಟರ್ ಓಟದ ಪಂದ್ಯವನ್ನು 24 ಸೆಕೆಂಡ್ ಪೂರ್ಣಗೊಳಿಸುತ್ತಾನೆ, ಅವನ ವೇಗವೆಷ್ಟು ಅಂತ. ಹಿಂದೊಂದು ಪ್ರಶ್ನೆ ಮಾಡಿದ್ನಲ್ಲ, ಕಿಲೋಮೀಟರ್ ಪರ್ ಸೆಕೆಂಡ್ಗೆ ಮೀಟರ್ ಇದನ್ನು ಕಿಲೋಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡೋದನ್ನು ಸೇಮ್ ಅದೇ ಮೆಥಡಲ್ಲಿ ಇದನ್ನು ಮಾಡಬೇಕು. ನೀಡಿದ ಆಪ್ಷನ್ 20, ಆಪ್ಷನ್ ಬಿ 24, ಆಪ್ಷನ್ ಸಿ 28.5, ಆಪ್ಷನ್ ಡಿ 30. ಬಿಡಿಸುವಂಥ ವಿಧಾನ ನೋಡೋದಾದರೆ ಕಿಲೋಮೀಟರ್ ಪರ್ ಅವರಿಗೆ ಕಂಟ್ರೋಲ್ ಮಾಡಬೇಕು. ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಓಕೆ, ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾನೆ? 200 ಡಿವೈಡೆಡ್ ಬೈ 24. ಅದನ್ನು ನಾವು ಕನ್ವರ್ಟ್ ಮಾಡಿದಾಗ 18/5. ಇಲ್ಲಿ ಯಾಕೆ 18/5 ತೊಗೊಂಡಿದ್ದ? ಕಿಲೋಮೀಟರ್ ಪರ್ ಗಂಟೆ ಹೇಳಿದ್ದಾರೆ, ಕಿಲೋಮೀಟರ್ ಪರ್ ಸೆಕೆಂಡ್ ಹೇಳಿದಾಗ ನಾವು ಉಲ್ಟಾವಾಗಿ ಬರ್ಕೋಬೇಕಾಗ್ತದೆ. 5/18 ಬರ್ಕೋಬೇಕಾಗ್ತದೆ. ಅದರಲ್ಲಿ 18/5 ಅನ್ನು ಮಾಡಬೇಕು. ಇದನ್ನೆಲ್ಲ ಕಡಿತ ಹೊಡೆದಾಗ 30 ಉಳಿತದೆ. ಆದ್ದರಿಂದ ಇಲ್ಲಿ ನೀಡಿದ ಆಪ್ಷನಲ್ಲಿ 30 ನೀಡಿದ್ದಾರೆ. ಆದ್ದರಿಂದ ಇದು ಸರಿ ಅಂತ ನೀಡಿದ್ದಾರೆ ಅಂತ ಅಲ್ಲ, ಇದು 100% ಉತ್ತರ ಬರ್ತದೆ. ಹಾಗಾದರೆ ಇಷ್ಟು ಮೆಂಟಲಿಬಿಲಿಟಿಯ ಪ್ರಶ್ನೆಗಳನ್ನು ನೋಡಿದಿರಿ, ಉಳಿದ ಯಾವುದೇ ಮೆಂಟಲಿಬಿಲಿಟಿ ಪ್ರಶ್ನೆ ಇಲ್ಲ. ಹಾಗಾದರೆ ಎಷ್ಟು ಮೆಂಟಲಿಬಿಲಿಟಿ ಪ್ರಶ್ನೆಯನ್ನು ಈ ಎಕ್ಸಾಮ್ಸ್ನಲ್ಲಿ ನೀಡಿದ್ದಾರೆ ಅಂತ ನೋಡೋದಾದರೆ, ಸಿದಲ್ಲಿ 5ನೇ ಪ್ರಶ್ನೆ 1, 6ನೇ ಪ್ರಶ್ನೆ 2, 7ನೇ ಪ್ರಶ್ನೆ 3, 8ನೇ ಪ್ರಶ್ನೆ 4, 9ನೇ ಪ್ರಶ್ನೆ 5, 10ನೇ ಪ್ರಶ್ನೆ 6, 11ನೇ ಪ್ರಶ್ನೆ 7, 12ನೇ ಪ್ರಶ್ನೆ 8, 13ನೇ ಪ್ರಶ್ನೆ 9, 14ನೇ ಪ್ರಶ್ನೆ 10. ಒಟ್ಟು 10 ಮೆಂಟಲಿಬಿಲಿಟಿ ಗಣಿತಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸನ್ನು ನೀಡಿದ್ದಾರೆ. ಓಕೆ, 90 + 10 ನೀಡಿದ್ದಾರೆ. ಇದು ಸರಿಯಾಗಿ ನಿಮಗೆ ಉತ್ತರ ದೊರಕೊಂಡ್ರೆ 10 ಮಾರ್ಕ್ಸ್ ದೊರೆಯುತ್ತೆ. ಧನ್ಯವಾದಗಳು. ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಆಗಿರಿ.